हाय फ्रेंड्स, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಿಡಿಪಿ ಲೆಕ್ಕದಲ್ಲಿ ಭಾರತ ವಿಶ್ವದ 5ನೇ ದೊಡ್ಡ ಆರ್ಥಿಕತೆ, ಮುಂದಿನ ಒಂದು 2-3 ವರ್ಷಗಳ ಒಳಗೆ 4ನೇ ಆರ್ಥಿಕತೆ, ಮುಂದಿನ 6 ವರ್ಷಗಳ ಒಳಗೆ 3ನೇ ಆರ್ಥಿಕತೆ ಆಗುವ ಸಾಧ್ಯತೆ ಕೂಡ ಇದೆ. ವಿಶ್ವದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಗ್ ಎಕಾನಮಿಗಳಲ್ಲಿ ಭಾರತ ಕೂಡ ಒಂದು. ಆದರೆ ಪರ್ ಕ್ಯಾಪಿಟಲ್ ಜಿಡಿಪಿ ಪಟ್ಟಿಯಲ್ಲಿ, ಅಂದರೆ ತಲಾ ಆದಾಯದ ವಿಚಾರದಲ್ಲಿ, ಭಾರತ 192 ರಾಷ್ಟ್ರಗಳಲ್ಲಿ 139ನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ ನೀತಿ ಆಯೋಗ ಪ್ರಕಟಿಸಿದ ಬಹು ಆಯಾಮದ ಬಡತನ ಸೂಚ್ಯಂಕದಲ್ಲಿ ಕೂಡ ಭಾರತದ 7 ಜನರಲ್ಲಿ ಒಬ್ಬರು ಬಡತನದಲ್ಲಿದ್ದಾರೆ. ಹಾಗಿದ್ರೆ ಈ ಬಡತನವನ್ನು ನಿವಾರಿಸುವುದು ಹೇಗೆ? ಭಾರತದಲ್ಲಿ ಬಡತನಕ್ಕೆ ಕಾರಣ ಆಗ್ತಿರೋ ಅಂಶಗಳೇನು? ಮುಂದುವರಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಕಾಣಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಎಲ್ಲವನ್ನ ಇವತ್ತಿನ ವರದಿಯಲ್ಲಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಬಡತನ ನಿರ್ಮೂಲನೆಗೂ ಮುಂಚೆ ಬಡತನ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಡೆಫಿನಿಷನ್ ಪ್ರಕಾರ ನೋಡೋದಾದರೆ, ಒಬ್ಬ ವ್ಯಕ್ತಿ ಕನಿಷ್ಠ ಜೀವನ ಮಟ್ಟ, ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಂಡುಕೊಳ್ಳೋಕೆ ಆತನ ಬಳಿ ಆರ್ಥಿಕ ಸಂಪನ್ಮೂಲಗಳು ಮತ್ತು ಅಗತ್ಯ ವಸ್ತುಗಳು ಇಲ್ಲದೇ ಇರೋ ಪರಿಸ್ಥಿತಿಯನ್ನು ಬಡತನ ಅಂತ ಹೇಳ್ತಾರೆ. ಇದರಲ್ಲಿ ಮತ್ತೆ 2 ರೀತಿಯ ಬಡತನ ಬರುತ್ತೆ. ಒಂದು ನೀರು, ಆಹಾರ, ಸೂರು, ಬಟ್ಟೆಯಂತಹ ತುಂಬ ಬೇಸಿಕ್ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವಷ್ಟು ಆತ ಆರ್ಥಿಕವಾಗಿ ಸದೃಢ ಆಗಿರೋದಿಲ್ಲ. ಇದನ್ನು ಆಬ್ಸಲ್ಯೂಟ್ ಪಾವರ್ಟಿ ಅಂತಾರೆ. ವರ್ಲ್ಡ್ ಬ್ಯಾಂಕ್ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ $2.15 ಅಥವಾ 176 ರೂಪಾಯಿ ದುಡಿಯೋಕೆ ಆಗ್ತಿಲ್ಲ ಅಂದರೆ ಒಬ್ಬ ವ್ಯಕ್ತಿ ಒಬ್ಬನಿಗೆ ಆತ ತೀವ್ರ ಬಡತನದ ಲಿಸ್ಟ್ನಲ್ಲಿ ಬರ್ತಾನೆ. ಇನ್ನೊಂದು ರಿಲೇಟಿವ್ ಪಾವರ್ಟಿ, ಅಂದರೆ ಇದರಲ್ಲಿ ಆತ ಬದುಕ್ತಿರೋ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಬೇರೆಯವರಿಗೆ ಸಿಗ್ತಿರೋ ಆ್ಯಾವರೇಜ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು, ಅಂದರೆ ಬೇರೆಯವರಿಗೆ ಒಂದು ಆ್ಯಾವರೇಜ್ ಆಗಿ ಯಾವ ರೀತಿಯ ಜೀವನ ಸಿಗ್ತಾ ಇದೆಯೋ ಅದನ್ನು ಕಂಡುಕೊಳ್ಳೋದಕ್ಕೆ ಬೇಕಾದ ಕನಿಷ್ಠ ಆದಾಯ ಈ ವ್ಯಕ್ತಿಗೆ ಇಲ್ಲದೇ ಇರೋದು, ಇದೊಂಥರ ಆ ದೇಶದ ಆದಾಯ ಅಸಮಾನತೆಯನ್ನು ಅಳಿಯೋ ಒಂದು ವಿಧಾನ ಇದು. ಹಾಗಿದ್ರೆ ಈ ಬಡತನವನ್ನು ಕಮ್ಮಿ ಮಾಡೋದಾಗಲಿ ಅಥವಾ ನಿರ್ಮೂಲನೆ ಮಾಡೋದಾಗಲಿ ಹೇಗೆ? ಕೇವಲ ದುಡ್ಡಿನಿಂದ ಬಡತನ ನೀಗೋದಿಲ್ಲ. ಕ್ವಾಲಿಟಿ ಎಜುಕೇಷನ್, ಉತ್ತಮ ಗುಣಮಟ್ಟದ ಹೈ ಕ್ವಾಲಿಟಿ ಶಿಕ್ಷಣವನ್ನು ಕೊಡೋದ್ರಿಂದ ಬಡತನದ ಈ ವಿಷಚಕ್ರವನ್ನು ಮುರಿಯೋಕೆ ಇಂಪಾರ್ಟೆಂಟ್ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. 2022 ASER ವರದಿ ಪ್ರಕಾರ ಭಾರತದಲ್ಲಿ 5ನೇ ಕ್ಲಾಸ್ನ ಮಕ್ಕಳಲ್ಲಿ 74.6% ಮಕ್ಕಳಿಗೆ ಡಿವಿಷನ್, ಅಂದರೆ ಭಾಗಕಾರ ಲೆಕ್ಕ ಮಾಡೋಕ್ಕೂ ಬರೋದಿಲ್ಲ. 30.5% ಮಕ್ಕಳು ಶಾಲೆಯಲ್ಲಿ ಹೇಳ್ಕೊಡೋದು ಅರ್ಥವೇ ಆಗದೆ ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಸ್ಕೂಲ್ ಬಿಡಿ, ಎಂಜಿನಿಯರಿಂಗ್ ಮುಗಿಸಿದ ನಮ್ಮ ಬಹುತೇಕ ಯುವಕರು ಲಕ್ಷ ಕೊಟ್ಟು ಮತ್ತೆ 5-6 ತಿಂಗಳು ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಮಾಡಿ ಜಾಬ್ ಹಿಡಿಯೋಕೆ ಮುಂದಾಗ್ತಾ ಇದ್ದಾರೆ. 4 ವರ್ಷ 3 ವರ್ಷ ಸಾಫ್ಟ್ವೇರ್ ಅದು ಇದು ಅಂಥೇಳಿ ಡಿಗ್ರಿ ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತಾರೆ. ಅದಾದ ಮೇಲೆ ಆ ಸ್ಪೈಡ್ರ್ ಈ ಸ್ಪೈಡ್ರ್ ಅಂತೇಳಿ ಮತ್ತಿನ್ನೊಂದು ಕೋರ್ಸ್ ಎಲ್ಲ ಮಾಡಬೇಕು. ಆ ರೀತಿಯ ಪರಿಸ್ಥಿತಿ ಇದೆ. ಆದರೆ ಏನು ಹೇಳ್ಕೊಟ್ಟಿದ್ದ ಹಾಗಾದರೆ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಏನೋ ಪ್ರಶ್ನೆ ಬರುತ್ತೆ. ವಿಶ್ವಸಂಸ್ಥೆಯ ಎಜುಕೇಷನ್ ಇಂಡೆಕ್ಸ್ನಲ್ಲೂ ಕೂಡ ನಾವು ತುಂಬ ಹಿಂದೆ ಇದ್ದೀವಿ. ಒಳ್ಳೆ ಎಜುಕೇಷನ್ನಿಂದ ಜನರಿಗೆ ಲಾಭದಾಯಕ ಉದ್ಯೋಗ ನೋಡೋಕೆ ಅಗತ್ಯವಾದ ಸ್ಕಿಲ್ ಸಿಗುತ್ತೆ. ಒಳ್ಳೆ ಸ್ಯಾಲ್ರಿ ಸಿಗೋ ಜಾಬ್ಗಳಿಗೆ ಅವ್ರನ್ನ ರೆಡಿ ಮಾಡಲಾಗುತ್ತೆ. ಇದರಿಂದ ಸೋಷಿಯಲ್ ಮೊಬಿಲಿಟಿ ಸಿಗುತ್ತೆ, ಅಂದರೆ ಸಮಾಜದಲ್ಲಿ ತಾವಿರೋ ಸ್ಥಾನದಿಂದ ಮುಂದಿನ ಸ್ಥಾನಕ್ಕೆ ಅವರು ಬೆಳೆಯೋಕ್ಕಾಗತ್ತೆ. ಆದರೆ ಇದು ಸಾಧ್ಯ ಆಗಬೇಕು ಅಂದರೆ ನಮ್ಮ ಶಿಕ್ಷಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಮಾಡಬೇಕು. NEP ಆ ನಿಟ್ಟಿನಲ್ಲಿ ಒಳ್ಳೆಯ ಹೆಜ್ಜೆ, ಆದರೆ ಅದರಲ್ಲಿ ರಾಜಕೀಯ ಪ್ರತಿಷ್ಠೆ ಬಿಟ್ಟು ಎಲ್ಲ ಪಕ್ಷಗಳು ಒಕ್ಕೊರಲ ನಿರ್ಣಯಕ್ಕೆ ಬರಬೇಕು. ಶಿಕ್ಷಣ ಮೊದಲು ರಾಜ್ಯ ಪಟ್ಟಿಯಲ್ಲಿತ್ತು, ಆದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಕಂಕರೆಂಟ್ ಲಿಸ್ಟ್ಗೆ ಹಾಕಲಾಯಿತು. ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಅಧಿಕಾರ ಇದೆ. ಇಬ್ಬರೂ ಕೂಡ ಒಬ್ರನ್ನೊಬ್ರು ವಿಶ್ವಾಸಕ್ಕೆ ತಗೊಂಡು NEP ಜಾರಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಎಜುಕೇಷನ್ಗೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಬೇಕು. ಅಮೆರಿಕಾ, ಬ್ರಿಟನ್, ಜರ್ಮನಿಯಂಥ ದೇಶಗಳು ತಮ್ಮ ಬಜೆಟ್ನ 5% 6% ಬರೀ ಶಿಕ್ಷಣಕ್ಕೆ ಮೀಸಲಿಟ್ಟರೆ ನಾವು ಬಹಳ ಹಿಂದುಳಿದಿರೋರು ಬರೀ 3% ಎಜುಕೇಷನ್ಗೆ ಹಾಕ್ತಾ ಇದ್ದೀವಿ. ಸುಮಾರು 1.2 ಲಕ್ಷ ಶಾಲೆಗಳಲ್ಲಿ ಕೇವಲ ಒಬ್ಬರೇ ಶಿಕ್ಷಕರು ಇಡೀ ಶಾಲೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಅನ್ನೋ ರೀತಿಯಲ್ಲಿ 56% ಶಾಲೆಗಳಲ್ಲಿ ಲೈಬ್ರರಿನೇ ಇಲ್ಲ, ಕೇಳಿಬಿಡಿ ಹಂಗಂದ್ರೆ ಏನಂತ. ಅಲ್ಲಿ 32% ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ. ಹೀಗಾದರೆ ಮಕ್ಕಳು ಶಾಲೆಗೆ ಬರೋದು ಹೇಗೆ? ಇದರ ಜೊತೆಗೆ ಟೀಚಿಂಗ್ ಕ್ವಾಲಿಟಿ ಕೂಡ ಬಹಳ ಇಂಪ್ರೂವ್ ಆಗಬೇಕು. ಟೀಚರ್ಸ್ಗೂ ಕೂಡ ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗೋಕ್ಕೆ ಪ್ರೇರೇಪಿಸಬೇಕು, ಕ್ರಮ ಕೈಗೊಳ್ಬೇಕು ಅದಕ್ಕೆ. ಹಾಗೆ ನಮ್ಮ ಪಠ್ಯಕ್ರಮಗಳು ಆಗಾಗ ಅಪ್ಡೇಟ್ ಆಗಬೇಕು.
ನಮ್ಮ ಎಜುಕೇಷನ್ ವ್ಯವಸ್ಥೆಯಲ್ಲೇ ಎಐ ಕೋಡಿಂಗ್ನಂತಹ ಹೊಸ ಟೆಕ್ನಾಲಜಿಗಳಿಗೆ ಬೇಕಾದ ಸ್ಕಿಲ್ಸನ್ನು ಕೊಡಬೇಕು. ಜೊತೆಗೆ ಮಕ್ಕಳ ದಾಖಲಾತಿ ಕಮ್ಮಿ ಇದೆ ಅಂತ ಶಾಲೆಗಳನ್ನು ಕ್ಲೋಸ್ ಮಾಡೋದು ಬಿಟ್ಟು ಅದಕ್ಕೆ ಪರಿಹಾರ ಏನಿದೆ, ಖಾಸಗಿ ವಲಯದೊಂದಿಗೆ ಸೇರಿ ಏನಾದರೂ ಮಾಡಬಹುದಾ ಅಂತ ನೋಡಬೇಕು. ಈ ಮೂಲಕ ಎಲ್ಲರಿಗೂ, ಅದರಲ್ಲೂ ಹಳ್ಳಿಗಳಲ್ಲಿ ಹಾಗೆ ಕಡಿಮೆ ಆದಾಯ ಬರೋ ಪ್ರದೇಶಗಳಲ್ಲಿ ಎಲ್ರಿಗೂ ಸಮಾನವಾದ ಶಿಕ್ಷಣ ಸಿಗೋ ರೀತಿ ಆಗಬೇಕು. ಸ್ಕಿಲ್ ಡೆವಲಪ್ಮೆಂಟ್, ಜಾಬ್ ಓರಿಯೆಂಟೆಡ್ ಅಂದರೆ ಉದ್ಯೋಗ ಆಧಾರಿತ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದರೆ 2023 ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ 50% ಯುವಕರು ಎಂಪ್ಲಾಯಬಲ್ಲೇ ಅಲ್ಲ. ಅಂದರೆ ಡಿಗ್ರಿ ಸೇರಿದಂತೆ ಅವರ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರೂ ಉದ್ಯೋಗ ಮಾಡೋಕ್ಕೆ ಬೇಕಾದ ಸ್ಕಿಲ್ಸೇ, ಅರ್ಹತೆನೇ ಅವ್ರ ಹತ್ರ ಇರೋದಿಲ್ಲ. ಹೀಗಾಗಿ ಈ ಸ್ಕಿಲ್ಸ್ ಪಡೆಯುವಂತೆ ಮಾಡೋಕ್ಕೆ ಸ್ಕಿಲ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಗಳನ್ನು ಮಾಡಬೇಕು. ಇದರಿಂದ ಯುವಕರು ಬೇರೆ ಬೇರೆ ಕ್ಷೇತ್ರಗಳ ಉದ್ಯೋಗಕ್ಕೆ ಬೇಕಾದ ಸ್ಕಿಲ್ಸನ್ನು ಪಡ್ಕೊಂಡು ಉದ್ಯೋಗಗಳಿಗೆ ರೆಡಿ ಆಗ್ತಾರೆ. ಇದರಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಅಂದರೆ ತಾಂತ್ರಿಕ ಕೌಶಲ್ಯ, ಡಿಜಿಟಲ್ ಲಿಟ್ರಸಿ ಅಂದರೆ ಕಂಪ್ಯೂಟರ್ ಜ್ಞಾನ, ಸಾಫ್ಟ್ ಸ್ಕಿಲ್ಸ್ ಅಂದರೆ ಮಾತುಗಾರಿಕೆ, ಟೈಮ್ ಮ್ಯಾನೇಜ್ಮೆಂಟ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಹಾಗೆ ಆಂಟ್ರಪ್ರಿನರ್ಶಿಪ್ ಅಂದರೆ ಉದ್ಯಮಶೀಲತೆ, ಒಂದು ಹೊಸ ಕಂಪನಿ ಅಥವಾ ಸಂಸ್ಥೆಯನ್ನು ಹುಟ್ಟಿಹಾಕೋ ಮನೋಭಾವ, ಅದಕ್ಕೆ ಬೇಕಾದ ಕೌಶಲ್ಯ, ಧೈರ್ಯ ಎಲ್ಲವೂ. ಇದರಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಗಳನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಸದ್ಯ ಮಾರ್ಕೆಟ್ಗೆ ಬೇಕಾದ ಯಾವ ರೀತಿಯ ಸ್ಕಿಲ್ಸ್ ಅಗತ್ಯ ಇದೆ, ಮಾರ್ಕೆಟ್ಗೆ ಈಗಿನ ಎಕಾನಮಿ ಯಾವ ಸ್ಕಿಲ್ಸನ್ನು ಕೇಳ್ತಾ ಇದೆ, ನಮ್ಮ ಯುವಕರು ಯಾವ ಸ್ಕಿಲ್ಸನ್ನು ಕಲಿತ್ರೆ ಬೇಗ ಒಂದಲ್ಲ ಒಂದು ಜಾಬ್ನಲ್ಲಿ ಸೆಟಲ್ ಆಗ್ಬೋದು ಅಂತ ಗೊತ್ತಾಗುತ್ತೆ. ಈಗ ನೋಡಿ, ಉದಾಹರಣೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹುತೇಕ ನಮ್ಮ ಪಠ್ಯಗಳಲ್ಲಿ ಎಲ್ಲೂ ಬಂದೇ ಇರೋದಿಲ್ಲ. ಆದರೆ ಬೇರೆ ಬೇರೆ ಇಂಡಸ್ಟ್ರಿಗಳು, ಕಂಪನಿಗಳು ಇನ್ವಾಲ್ವ್ ಮಾಡಿಕೊಂಡ್ರೆ, ಅವರಿಂದ ಸಲಹೆಗಳನ್ನು ಪಡ್ಕೊಂಡ್ರೆ, ಅವರು ನಮಗೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಬಳಸುವಂಥ ವ್ಯಕ್ತಿಗಳು ಬೇಕು, ಅವರಿಗೆ ಇಂತಿಂಥ ವಿಚಾರಗಳು ಗೊತ್ತಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಅದಕ್ಕೆ ಬೇಕಾದ ತರಬೇತಿ ವರ್ಕ್ಶಾಪ್ಗಳನ್ನೆಲ್ಲ ಅವರೇ ಕೊಡಬಹುದು, ಅಥವಾ ಅವರಿಂದ ಸಲಹೆ ಪಡೆದು ಸರ್ಕಾರಗಳೇ ಸೆಟಪ್ ಮಾಡ್ಬೋದು, ಅಥವಾ ಯೂನಿವರ್ಸಿಟಿಗಳಿಗೆ ಆ ರೀತಿ ಮಾಡೋಕ್ಕೆ ಗೈಡ್ಲೈನ್ಸ್ಗಳನ್ನು ಕೊಡ್ಬೋದು. ಆರೋಗ್ಯ ಹೊರೆ ತಪ್ಪಿಸೋದು, ಇನ್ನು ಹೆಲ್ತ್ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡೋದ್ರಿಂದ ಜನರ ಜೀವಿತಾವಧಿ, ಜೀವನ ಮಟ್ಟ ಅಷ್ಟೇ ಸುಧಾರಿಸೋದಿಲ್ಲ, ಪದೇ ಪದೇ ಆಸ್ಪತ್ರೆಗೆ ಹೋಗಿ ಜೇಬಿಗೆ ಹೊರೆಯಾಗೋ ಖರ್ಚು ಕೂಡ ತಪ್ಪುತ್ತೆ. ದಿ ಲ್ಯಾನ್ಸೆಟ್ ಅನ್ನೋ ಮೆಡಿಕಲ್ ಜರ್ನಲ್ ಪ್ರಕಾರ ಮಿತಿಮೀರಿದ ಹೆಲ್ತ್ ಖರ್ಚುಗಳೇ, ಆರೋಗ್ಯಕ್ಕೆ ಸಂಬಂಧಪಟ್ಟ ಖರ್ಚುಗಳೇ ಭಾರತದಲ್ಲಿ 5% ಜನರನ್ನ ಬಡತನ ರೇಖೆಯಿಂದ ಕೆಳಗೆ ತಳ್ತಾ ಇವೆ. ಹೀಗಾಗಿ ಒಳ್ಳೆ ಆರೋಗ್ಯ ಮೂಲ ಸೌಕರ್ಯದಿಂದ, ಅದರಲ್ಲೂ ಹಳ್ಳಿ ಮತ್ತು ತುಂಬ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೇವೆ ವಂಚಿತ ಇಂತಹ ಪ್ರದೇಶಗಳಲ್ಲಿ ಜನರ ಹೊರೆಯನ್ನು ತಗ್ಗಿಸಿ, ಅಂದರೆ ಅವರಿಗೆ ಹೆಲ್ತ್ ಎಕ್ಸ್ಪೆನ್ಸಸ್ನ ಬರ್ಡನ್ ಕಮ್ಮಿ ಮಾಡಿದ್ರೆ ಬಡತನವನ್ನು ಕೂಡ ತಗ್ಗಿಸಬಹುದು. ಇದಕ್ಕೆ ದಿಲ್ಲಿ ಸರ್ಕಾರದ ಮೊಹಲ್ಲಾ ಕ್ಲಿನಿಕ್, ನಂತರ ನಮ್ಮಲ್ಲಿ ಶುರುವಾದ ನಮ್ಮ ಕ್ಲಿನಿಕ್ ಒಳ್ಳೆ ಎಕ್ಸಾಂಪಲ್. ಈ ರೀತಿ ಟೆಲಿಮೆಡಿಸಿನ್, ಹೆಲ್ತ್ ಇನಿಷಿಯೇಟಿವ್ಗಳು ಹೆಚ್ಚಾಗಬೇಕು. ಕೃಷಿಗೆ ಪ್ರಾಧಾನ್ಯತೆ. ಇನ್ನು ನಾವೆಷ್ಟೇ ದೊಡ್ಡ ಆರ್ಥಿಕತೆ ಆದರೂ ಕೂಡ, ಸರ್ವಿಸ್ ಸೆಕ್ಟರ್ನಲ್ಲಿ ಚೆನ್ನಾಗಿ ಮಾಡ್ತಿರೋ ದೇಶವಾದರೂ ಕೂಡ, ನಮ್ಮ ದೇಶದ ಜೀವಾಳ ಇನ್ನೂ ಕೃಷಿನೇ. 70%ಗೂ ಅಧಿಕ ಜನ ಈ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗಾಗಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಂಥ, ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ಮಾರ್ಕೆಟ್ ಚೆನ್ನಾಗಿ ಸಿಗೋ ಥರ ಕೆಲಸಗಳಾಗಬೇಕು. ಕೃಷಿ ಉತ್ಪಾದನೆ ಹೆಚ್ಚಾದರೆ ಆಟೋಮೆಟಿಕ್ಕಾಗಿ ಲಕ್ಷಾಂತರ ಕುಟುಂಬಗಳು ಬಡತನದ ಬಂಧನದಿಂದ ಹೊರಗೆ ಬರ್ತವೆ. ಆದರೆ ಕೃಷಿ ಉತ್ಪನ್ನ ಹೆಚ್ಚಾಗಬೇಕು ಅಂದರೆ ರೈತರಿಗೆ ಸರಿಯಾಗಿ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಸಿಗೋ ರೀತಿಯಾಗಬೇಕು. ಮಿಲಿಟರಿ ಕಮ್ಯುನಿಕೇಷನ್ ಕ್ಷೇತ್ರಗಳಲ್ಲಿ ಆದಂತೆ ಕೃಷಿಯಲ್ಲೂ ಕೂಡ ಹೊಸ ಹೊಸ ಮಾಡ್ರನ್ ಟೆಕ್ನಾಲಜೀಸ್ ಬಳಕೆಯಾಗಬೇಕು. ರೈತರಿಗೆ ಹೈ ಕ್ವಾಲಿಟಿ ಬೀಜ ಕೊಡಬೇಕು, ರಸಗೊಬ್ಬರಗಳು ಸಿಗಬೇಕು, ಉತ್ತಮ ಸ್ಟೋರೇಜ್ ಫೆಸಿಲಿಟೀಸ್ ಸಿಗಬೇಕು. ಇದೆಲ್ಲದರೊಂದಿಗೆ ಒಳ್ಳೆಯ ಮಾರ್ಕೆಟ್ನ ಆಕ್ಸೆಸ್ ಸಿಗಬೇಕು. ಆಗ ಗ್ರಾಮೀಣ ಭಾರತದ ಆದಾಯ ಹೆಚ್ಚಾಗುತ್ತೆ, ಬಡತನ ಕಮ್ಮಿಯಾಗುತ್ತೆ. ಮಲ್ಟಿ ಡೈಮೆನ್ಷನಲ್ ಸ್ಟ್ರಾಟಜಿ. ಭಾರತ ಮೊದಲ 30-40 ವರ್ಷಗಳ ಕಾಲ ಕ್ಲೋಸ್ಡ್ ಎಕಾನಮಿಯನ್ನು ಹೊಂದಿತ್ತು, ಹೀಗಾಗಿ ಬೆಳವಣಿಗೆ ಕುಂಠಿತ ಆಗಿತ್ತು. ಆದರೆ 1991 ಮುಕ್ತ ಮಾರುಕಟ್ಟೆ ಕಡೆ ಮುಖ ಮಾಡಿದ ತಕ್ಷಣ ಆರ್ಥಿಕತೆ ಬೆಳೀತಾ ಹೋಯಿತು. ಆವಾಗಿಂದ ಭಾರತದ ಎಕಾನಮಿ ಮಾರ್ಕೆಟ್ ಓರಿಯೆಂಟೆಡ್ ಆಗಿದೆ. ಆದರೆ 3 ದಶಕದ ಹಿಂದೆ ಭಾರತ ಮತ್ತು ಚೀನಾ ಎರಡರ ಆರ್ಥಿಕತೆ ಹೆಚ್ಚು ಕಮ್ಮಿ ಈಕ್ವಲ್ ಇದ್ವು. ಆದರೆ ಆ ಸಮಯದಲ್ಲಿ ಚೀನಾ ಹಾಗೆ ದಕ್ಷಿಣ ಕೊರಿಯಾ ಎಕ್ಸ್ಪೋರ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಹೆಚ್ಚಿನ ಗ್ರೋತನ್ನು ಕಂಡ್ವು. ಭಾರತಕ್ಕೆ ಸದ್ಯ ಈ ಸ್ಟ್ರಾಟಜಿ ವರ್ಕ್ ಆಗದೇ ಇರ್ಬೋದು. ಹೀಗಾಗಿ ಅದರ ಬದಲು ಮಲ್ಟಿ ಡೈಮೆನ್ಷನಲ್ ಸ್ಟ್ರಾಟಜಿಯನ್ನು ಮಾಡಬೇಕಾಗಿದೆ. ಈಗಾಗಲೇ ಸರ್ವಿಸ್ ಸೆಕ್ಟರ್ನಲ್ಲಿ ಭಾರತ ಸ್ಟ್ರಾಂಗ್ ಆಗ್ತಾ ಇದೆ. ಈಗ ಅದೇ ರೀತಿ ಕೃಷಿ, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೋರ್ಟ್ಸ್, ಹೀಗೆ ಹಲವು ಸೆಕ್ಟರ್ಗಳ ಮೇಲೆ ಒಟ್ಟಿಗೆ ಫೋಕಸ್ ಮಾಡಿ ಅಭಿವೃದ್ಧಿ ಸಾಧಿಸಬೇಕಾಗಿದೆ.
ಮುಂದಿನ 25 ವರ್ಷಗಳ ಕಾಲ ಭಾರತದ ಎಕಾನಮಿ 7% ನಷ್ಟು ಗ್ರೋತ್ನಲ್ಲಿ ಬಿಡಬೇಕು. ಆಗ ಈಗ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ತಲಾ ಆದಾಯ ಈಗಿರೋದಕ್ಕಿಂತ 6 ಪಟ್ಟು ಹೆಚ್ಚಾಗುತ್ತೆ. ಉದ್ಯೋಗ ಸೃಷ್ಟಿ ಜೊತೆಗೆ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಅಂದರೆ ಕೆಲಸಗಾರರು ಹೆಚ್ಚು ಬೇಕಾಗುವಂಥ ಕ್ಷೇತ್ರಗಳು, ಉದಾಹರಣೆಗೆ ರೆಸ್ಟೋರೆಂಟ್, ಹೋಟೆಲ್ಸ್, ಕೃಷಿ, ಗಣಿಗಾರಿಕೆ, ಹೆಲ್ತ್ ಕೇರ್, ಈ ರೀತಿಯ ಕ್ಷೇತ್ರಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಇನ್ನಷ್ಟು ಒತ್ತು ಕೊಟ್ಟು ಉದ್ಯೋಗವನ್ನು ಸೃಷ್ಟಿಸಬೇಕು. ಮೂಲಸೌಕರ್ಯ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಸೌಕರ್ಯಗಳು ಏನು, ರಸ್ತೆ, ವಿದ್ಯುತ್, ನೀರು, ಸ್ಯಾನಿಟೇಷನ್ನಂತಹ ಅವಶ್ಯಕತೆಗಳು ಚೆನ್ನಾಗಾಗಬೇಕು. ಇನ್ಫ್ರಾ ಸರಿಯಾದರೆ ಟ್ರೇಡ್ ಹೆಚ್ಚಾಗುತ್ತೆ, ಹೂಡಿಕೆ ಜಾಸ್ತಿ ಆಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಅದರಿಂದ ಅಲ್ಟಿಮೇಟಾಗಿ ಬಡತನ ಕಮ್ಮಿಯಾಗುತ್ತೆ. ಹೊಸ ಟೆಕ್ನಾಲಜಿಗಳ ಬಳಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ಹೊಸ ಟೆಕ್ನಾಲಜಿಗಳನ್ನು ಎಚ್ಚರಿಕೆಯಿಂದ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು. ಈ ಹಿಂದಿನ ಟೆಕ್ನಾಲಜಿಗಳಂತೆ AIನಿಂದ ಪ್ರೊಡಕ್ಟಿವಿಟಿ ಏನೋ ಹೆಚ್ಚಾಗುತ್ತೆ, ಆದರೆ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಹಾಗೂ ಉದ್ಯೋಗಗಳ ಮೇಲೆ ಇದು ಗಂಭೀರ ಪರಿಣಾಮ ಬೀರಬಹುದು. ಇದು ಭಾರತದಂತಹ ಜನಸಂಖ್ಯೆ ಹೆಚ್ಚಿರೋ ದೇಶಕ್ಕೆ ಮಾರಕವೂ ಆಗಬಹುದು. ಸ್ನೇಹಿತರೆ, ಇದೆಲ್ಲವೂ ಕೂಡ ಭಾರತದಲ್ಲಿ ಬಡತನ ಹೋಗಬೇಕು ಅಂದರೆ ಮಾಡಬೇಕಾಗಿರೋ ಅಥವಾ ಆಗಬೇಕಾಗಿರೋ ಕೆಲಸಗಳು. ಇದರ ಜೊತೆಗೆ ಇನ್ನೊಂದು ಸಂಗತಿ ಕೂಡ ಆಗಬೇಕು, ಸರ್ಕಾರಿ ಸೇವೆಗಳನ್ನು ಅಥವಾ ಸರ್ಕಾರದ ಲಾಭಗಳನ್ನು ಪಡಿಬೇಕಾದ್ರೆ ಬಡತನದ ರೇಖೆಯಿಂದ ನಾವು ಮೇಲಕ್ಕೆ ಬಂದಿದ್ದೀವಿ ಅಂತ ಅನಿಸಿದ ಪ್ರತಿಯೊಬ್ಬರೂ ಕೂಡ ಆ ಲಾಭಗಳನ್ನು ಬಿಡಬೇಕು. ಯಾರು ಅಗತ್ಯ ಇದೆಯೋ ಅವ್ರಿಗೆ ಹೋಗಲಿ ಅಂತ ಬಿಟ್ಕೊಡ್ಬೇಕು. ಇಲ್ಲ, ನಾವು ಮಿಡಲ್ ಕ್ಲಾಸ್ ಇದ್ದೀವಿ, ಅಪ್ಪರ್ ಮಿಡಲ್ ಕ್ಲಾಸ್ ಇದ್ದೀವಿ, ಆದರೂ ಕೂಡ ನಮಗೆ ಇನ್ನಷ್ಟು ದುಡ್ಡು ಜಾಸ್ತಿ ಉಳಿಬೇಕು ಅನ್ನೋ ಆಸೆಯಿಂದ ನಾವು ಅತ್ಯಂತ ಬಡವರಿಗೆ ತಲುಪಬೇಕಾದ ಸೌಲಭ್ಯಗಳನ್ನು ಕೂಡ ನಾವೇ ತಗೊಳ್ತೀವಿ ಅಂತ ನಾವು ಅದಕ್ಕೆ ಫೈಟ್ ಮಾಡಿದ್ರೆ ನಿರ್ಗತಿಕರಿಗೆ, ಬೀದಿಲ್ಲಿರೋರಿಗೆ, ಗುಡಿಸಲಲ್ಲಿರೋರಿಗೆ ಅದು ತಲುಪದೇ ಇರಬಹುದು, ಅವರಿಗೆ ಅನ್ಯಾಯ ಆಗ್ಬೋದು, ಅವ್ರ ಪಾದ ನಾವು ಕಿತ್ಕೊಂಡಂಗೆ ಆಗ್ಬೋದು. ಹೀಗಾಗಿ ಈ ವಿಚಾರವನ್ನು ಕೂಡ, ಈ ಸೂಕ್ಷ್ಮವನ್ನು ಕೂಡ ಮೈಂಡಿಗೆ ಹಾಕೋಬೇಕು. ನಾವು ಗೆರೆ ದಾಟಿ ಮೇಲೆ ಬಂದ್ವ, ಉದ್ಧಾರ ಆಗ್ತಾ ಇದೀವ, ನಾವು ನಮಗಿಂತ ತೀರ ಕಷ್ಟದಲ್ಲಿ ಯಾರಿದ್ದಾರೆ, ನಮಗಿಂತ ಅತ್ಯಂತ ನಿರ್ಗತಿಕರು, ಕೈಲೇ ಆಗದಿರೋರು, ನಾವು ನಿಂತ್ಕೊಂಡ್ವಿಯಪ್ಪ ಅಟ್ಲೀಸ್ಟ್ ಈಗ ನಿಲ್ಲಕ್ಕೂ ಆಗದಿರೋರು, ಸೊರಗೆ ಹೋಗಿರೋರು ಯಾರಿದ್ದಾರೆ, ಅವರಿಗೆ ಆ ಸೌಲಭ್ಯಗಳು ಸಿಗಬೇಕು, ನನಗೆ ಬೇಡ ಅನ್ನೋ ಮನಸ್ಥಿತಿ ಕೂಡ ಬರಬೇಕು. ಎಷ್ಟು ಶ್ರೀಮಂತರಾದರೂ ನಮಗೆ ಸಾಕಾಗಲ್ಲ, ಸರ್ಕಾರ ಕೊಟ್ಟಿರೋ ಎಲ್ಲ ಸ್ಕೀಮ್ಗಳು ನಾವೇ ಬೇಕು ಅಂತ ನಾವು ಫೈಟ್ ಮಾಡಿ ತೊಗೊಂಡ್ಬಿಟ್ರೆ, ಯಾಕಂದರೆ ಶ್ರೀಮಂತರಿಗೆ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ನಲ್ಲಿರೋರಿಗೆ ಅದನ್ನು ಫೈಟ್ ಮಾಡಿ ತೆಗೆದುಕೊಳ್ಳೋ ನಾಲೆಜ್ ಕೂಡ ಇರುತ್ತೆ, ಆ ರೀಚ್ ಕೂಡ ಇರುತ್ತೆ, ಎಲ್ಲಿಗೆ ಹೋಗಿ ಕೇಳಿ ಹೆಂಗೆ ಜುಟ್ಟಿಟ್ಟು ತೊಗೋಬೇಕಂತ ಗೊತ್ತಿರುತ್ತೆ, ಅವರಿಗೆ ಯಾರಿಗೆ ಇನ್ಫ್ಲುಯೆನ್ಸ್ ಮಾಡಿ ತೊಗೋಬೇಕಂತ ಕೂಡ ಗೊತ್ತಿರುತ್ತೆ. ಸೊ ಇವರೇ ಅದನ್ನು ತಗೊಳ್ತಾ ಹೋದರೆ, ಶಕ್ತರೇ ಇದನ್ನು ಕೂಡ ತಗೊಳ್ತಾ ಹೋದರೆ, ಸರ್ಕಾರಿ ಸ್ಕೀಮ್ಗಳನ್ನು ಕೂಡ ತಗೊಳ್ತಾ ಹೋದರೆ, ಸರ್ಕಾರಗಳು ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನಿಂದಾಗಿ ತಗೊಳ್ರಪ್ಪ ಅಂತ ಹೇಳಿಕೊಡ್ತಾ ಹೋದರೆ ನಿಜವಾದ ಅರ್ಹರಿಗೆ ಸಮಸ್ಯೆ ಆಗುತ್ತೆ, ಬಡತನ ನಿರ್ಮೂಲನೆ ಲೇಟ್ ಆಗುವುದು. ಹೀಗಾಗಿ ಸರ್ಕಾರದ ಸಬ್ಸಿಡೀಸ್, ಸರ್ಕಾರದ ಯೋಜನೆಗಳು, ಸರ್ಕಾರದ ಪ್ಲಾನ್ಸ್, ಫ್ರೀಬೀಸ್, ಸ್ಕೀಮ್ಗಳು ಇರಬೇಕು, ಆದರೆ ಟಾರ್ಗೆಟೆಡ್ ಆಗಿ, ಯಾರಿಗೂ ನಿಜವಾಗಿಯೂ ಅವಶ್ಯಕತೆ ಇದೆ, ಯಾರಿಗೆ ತಾವೇ ಕಷ್ಟಪಟ್ಟು ತಮಗೆ ಬೇಕಾದ ಅನುಕೂಲತೆಗಳನ್ನು ಮಾಡ್ಕೊಳ್ಳೋಕ್ಕೂ ಶಿಕ್ಷಣ ಇಲ್ಲ ಅಥವಾ ಶಕ್ತಿ ಸಾಮರ್ಥ್ಯ ಇಲ್ಲ, ಆ ರೀತಿಯ ಸಾಮರ್ಥ್ಯವನ್ನು ಯಾರಿಗೆ ನಾವು ತುಂಬಿಲ್ಲ ಸೊಸೈಟಿಯಲ್ಲಿ, ಅವ್ರ ಕಡೆಗೆ ಡೈರೆಕ್ಟೆಡ್ ಆಗಿರಬೇಕು ಅವೆಲ್ಲವೂ ಕೂಡ. ಅದು ಬಿಟ್ಟು ಎಲ್ಲರಿಗೂ ಅಂತ ಹೇಳಿದ್ರೆ ಅವ್ರಿಗೆ ಅನ್ಯಾಯ ಆಗುತ್ತೆ. ಯಾರನ್ನು ಸಮಾಜ ಹಿಂದೆ ಬಿಟ್ಟು ಮುಂದಕ್ಕೆ ಬಂದಿರ್ತಾರೋ ಇವರಿಂದಾಗಿ ಅವ್ರಿಗೂ ಅನ್ಯಾಯ ಆಗುತ್ತೆ. ಈ ಸೂಕ್ಷ್ಮವನ್ನು ನಾಗರಿಕರಾಗಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಓವರ್ಆಲ್ ದೇಶ ಬಡವಾಗಿ ಭಾಳ ದಿನ ಉಳ್ಕೊಳ್ಳಲ್ಲ, ಬೇಗ ನಾವು ಗ್ರೋ ಆಗ್ತೀವಿ. ಇಲ್ಲ ಅಂದರೆ ಆ ಒಂದು ಹಣೆಪಟ್ಟಿ ನಮ್ಮ ಹಣೆ ಮೇಲಿಂದ ಯಾವತ್ತೂ ಹೋಗೋದೇ ಇಲ್ಲ. ಇಲ್ಲ ಅದನ್ನೇ ನಾವು ಬಹಳ ಎಂಜಾಯ್ ಮಾಡ್ತೀವಿ, ನಮ್ಮ ದೇಶ ಕಾರ್ಯ ಇದ್ರೇ ಚೆಂದ ಅಂದರೆ ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.